ತಿಳ್ಕೋಬೇಕಾ? ಹಾಗಾದ್ರೆ ಈ ಕಂಪ್ಲೀಟ್ ವಿಡಿಯೋ ನೋಡಿ. ಒಬ್ಬೊಬ್ಬರಿಗೆ ಒಂದೊಂದು ಬಯಕೆ. ಕೆಲವರಿಗೆ ಇಂಜಿನಿಯರಿಂಗ್ ಶಿಕ್ಷಣ ಪಡೆಯುವ ಆಸೆ, ಮತ್ತು ಕೆಲವರಿಗೆ ಕಾಮರ್ಸ್ ಕ್ಷೇತ್ರದಲ್ಲಿ ದಾಪುಗಾಲಿಡುವ ಬಯಕೆ. ಹೌದು, ಆಸೆ ಆಕಾಂಕ್ಷೆಗಳು ಅವರವರ ವೈಯಕ್ತಿಕ ಇಚ್ಛೆ ಸಾಮರ್ಥ್ಯವನ್ನು ಅವಲಂಬಿಸಿವೆ. ಆದರೂ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎಲ್ಲ ಗ್ರಹಗತಿಗಳು ಗ್ರಹ ಪ್ರಭಾವವನ್ನು ಆಧರಿಸುತ್ತದೆ. ಹಾಗಂತ ಜ್ಯೋತಿಷ್ಯ ಸ್ವಪ್ರಯತ್ನ ಮಾಡಬೇಡ ಎನ್ನುವುದಿಲ್ಲ. ಬದಲಿಗೊಂದು ಸಪ್ತಂ ದೈವ ಚಿಂತಂ ಎನ್ನುತ್ತದೆ. ಅಂದರೆ ಮೊದಲ ಪ್ರಯತ್ನ ಮಾಡು, ಅಲ್ಲಿ ವಿಫಲವಾದರೆ ದೈವದ ಬಗ್ಗೆ ಆಲೋಚಿಸು ಎಂದರ್ಥ. ಸಿಇಟಿ ಪರೀಕ್ಷೆ ಫಲಿತಾಂಶ ನಿರೀಕ್ಷೆಯ ಹೊಸ್ತಿಲಲ್ಲಿದೆ. ಕಾಲೇಜಿನ ಅಂಗಳಕ್ಕೆ ಈಗ ತಾನೇ ಪ್ರವೇಶಿಸುವ ವಿದ್ಯಾರ್ಥಿಗಳು ಮುಂದಿನ ಭವಿಷ್ಯದ ಬಗ್ಗೆ ಕಾತುರರಾಗಿದ್ದಾರೆ. ಬಹಳಷ್ಟು ಮಂದಿ ವಿದ್ಯಾಭ್ಯಾಸವನ್ನು ವಾಣಿಜ್ಯಾತ್ಮಕ ದೃಷ್ಟಿಯಿಂದಲೇ ನೋಡುತ್ತಾರೆ. ಯಾವ ಕೋರ್ಸ್ ಮಾಡಿದರೆ ಮುಂದೆ ಎಷ್ಟು ಲಾಭ ಬರುತ್ತದೆ ಎಂದು ಚಿಂತಿಸುತ್ತಾರೆ. ಆದರೆ ವಿದ್ಯಾಭ್ಯಾಸ ಎನ್ನುವುದು ಪುಸ್ತಕದ ಪಾಂಡಿತ್ಯವಲ್ಲ, ಹಲವು ವಿವಿಧ ಜ್ಞಾನಾರ್ಜನೆಯೂ ಅಲ್ಲ. ಯಾವ ತರಬೇತಿ ಹೊಂದಿದರೆ ಅಲ್ಲಿ ಇಚ್ಛಾಶಕ್ತಿ ಮತ್ತು ಅಭಿವ್ಯಕ್ತಿತ್ವ ನಿಯಂತ್ರಣಕ್ಕೆ ಬರುವುದು ಅದುವೇ ಶಿಕ್ಷಣ. ಬರೀ ವಿಷಯ ಸಂಗ್ರಹ ವಿದ್ಯಾಭ್ಯಾಸವಲ್ಲ ಎನ್ನುತ್ತಾರೆ ಸ್ವಾಮಿ ವಿವೇಕಾನಂದರು. ಜ್ಯೋತಿಷ್ಯ ಈ ದೆಸೆಯಲ್ಲಿ ಕೆಲವೊಂದು ಸೂಚನೆಗಳನ್ನು ಕೊಡುತ್ತದೆ. ಇವು ಕೇವಲ ಮಾರ್ಗದರ್ಶಿ, ಬೆಳಕೆ ಹೊರತು ಅದುವೇ ಅಂತಿಮವಲ್ಲ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರವಿ, ಚಂದ್ರ, ಗುರು ಹಾಗೂ ಶುಕ್ರರು ಉತ್ತಮ ವಿದ್ಯಾವರ್ಧಕರು. ಉಳಿದ ಗ್ರಹಗಳು ಸಾಮಾನ್ಯ ಫಲವನ್ನು ಕೊಡುತ್ತವೆ. 12 ರಾಶಿಗಳ ಗ್ರಹ ಅಧಿಪತಿಗಳು ಈಗಿದ್ದಾರೆ. ಮೊದಲನೇ ರಾಶಿಯಾದ ಮೇಷರಾಶಿ ಬಗ್ಗೆ ತಿಳ್ಕೊಳ್ಳೋಣ. ಮೇಷರಾಶಿಯವರಿಗೆ ಖಗೋಳಶಾಸ್ತ್ರ, ವಿದ್ಯುತ್ ವಿಭಾಗ, ಲೋಹಶಾಸ್ತ್ರ, ಕಂಪ್ಯೂಟರ್, ಬಣ್ಣ ತರಬೇತಿ, ಇತಿಹಾಸ ವಿಷಯಗಳಲ್ಲಿ ಉತ್ತಮ ಫಲವಿದೆ. ವೃಷಭ ರಾಶಿಯವರಿಗೆ ಫ್ಯಾಷನ್ ಡಿಸೈನಿಂಗ್, ಡಿಪ್ಲೊಮೋ ಅಥವಾ ಇಂಜಿನಿಯರಿಂಗ್, ಇಂಟೀರಿಯರ್ ಡಿಸೈನಿಂಗ್, ಡಿಪ್ಲೊಮೋ, ಕಾಲ್ ಸೆಂಟರ್, ಜರ್ನಲಿಸಂ, ಸಸ್ಯಶಾಸ್ತ್ರ ಅಥವಾ ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಚ್ಚು ಒಲವು ಹೊಂದಿರುತ್ತಾರೆ. ಮಿಥುನ ರಾಶಿ BBM, ಬಿಸ್ನೆಸ್ ಅಂಡ್ ಮ್ಯಾನೇಜ್ಮೆಂಟ್, ಎಕನಾಮಿಕ್ಸ್, BEd, ಜರ್ನಲಿಸಂ, ಗಗನಸಖಿ ತರಬೇತಿ, ವಿಮಾನಯಾನದ ಮತ್ತಿತರ ಕ್ಷೇತ್ರಗಳನ್ನು ಆರಿಸಿಕೊಳ್ಳುವುದು ಉತ್ತಮ. ಕಟಕ ರಾಶಿಯವರು ಜಲ ಸಂಶೋಧನೆ, ಫ್ಯಾಷನ್ ಡಿಸೈನಿಂಗ್, ವಿಜ್ಞಾನ ವಿಭಾಗ, ಇಂಜಿನಿಯರಿಂಗ್ ಅಥವಾ ಡಿಪ್ಲೊಮೋ, ಶಿಕ್ಷಣ ತರಬೇತಿ, ಹೋಟೆಲ್ ಮ್ಯಾನೇಜ್ಮೆಂಟ್ ಆರಿಸಿಕೊಳ್ಳುವುದು ಉತ್ತಮ. ಸಿಂಹರಾಶಿ ಗಣಕಶಾಸ್ತ್ರ, ರಾಜಕೀಯ ಶಾಸ್ತ್ರ, ಸಿನಿಮಾ ರಂಗ, ಖಗೋಳಶಾಸ್ತ್ರ, ಮಾಹಿತಿ ತಂತ್ರಜ್ಞಾನ, ವೃತ್ತಿಪರ ಕೋರ್ಸ್, ಪಬ್ಲಿಕ್ ರಿಲೇಷನ್ ಮ್ಯಾನೇಜ್ಮೆಂಟ್ ವಿಭಾಗ ಆರಿಸಿಕೊಳ್ಳುವುದು ಉತ್ತಮ. ಕನ್ಯಾರಾಶಿಯವರು ಭೌತಶಾಸ್ತ್ರ, ಸಂಶೋಧನೆ, ನಾಟ್ಯ, ಚಲನಚಿತ್ರ, ಬಿಸ್ನೆಸ್ ಅಂಡ್ ಮ್ಯಾನೇಜ್ಮೆಂಟ್, BCom, CA, ಸಾಫ್ಟ್ವೇರ್ ವಿಭಾಗ ಉತ್ತಮ. ತುಲಾರಾಶಿಯವರು ಹೋಟೆಲ್ ಮ್ಯಾನೇಜ್ಮೆಂಟ್, ಗಣಕಶಾಸ್ತ್ರ, ಕಲಾರಂಗ, ಚಿತ್ರಕಲೆ, ಮಲ್ಟಿಮೀಡಿಯಾ, ಗ್ರಾಫಿಕ್ ಡಿಸೈನಿಂಗ್ ವಿಭಾಗದಲ್ಲಿ ಆಸಕ್ತಿ ಹೆಚ್ಚಿರುತ್ತದೆ. ವೃಷಿಕ ರಾಶಿಯವರು ರಸಾಯನಶಾಸ್ತ್ರ, ರಾಜಕೀಯ ಸಂಬಂಧ ವಿದ್ಯೆ, ಖನಿಜಶಾಸ್ತ್ರ, ವಿದ್ಯುತ್, ಕಾಲ್ ಸೆಂಟರ್, ವಿದೇಶಿ ಭಾಷೆ, ಹಾರ್ಡ್ವೇರ್, ಬಣ್ಣಗಳಿಗೆ ಸಂಬಂಧಪಟ್ಟ ಕ್ಷೇತ್ರ ಇವರಿಗೆ ಉತ್ತಮ. ಧನಸ್ಸು ರಾಶಿಯವರು ಉಪನ್ಯಾಸ, ಜ್ಯೋತಿಷ್ಯ, ಮಂತ್ರಶಾಸ್ತ್ರ, ಗಣಿತಶಾಸ್ತ್ರ, ತಾಂತ್ರಿಕ ವಿದ್ಯೆ, ಸೈನಿಕ ವಿಭಾಗ, ಸಾಫ್ಟ್ವೇರ್ ಕ್ಷೇತ್ರ ಉತ್ತಮವಾಗಿದೆ. ಮಕರ ರಾಶಿಯವರಿಗೆ ವಾಹನ ವಿದ್ಯೆ, ಖಗೋಳಶಾಸ್ತ್ರ, ರಾಸಾಯನಿಕ ಶಾಸ್ತ್ರ, ಮಲ್ಟಿಮೀಡಿಯಾ ಕೋರ್ಸ್, ಕೈಗಾರಿಕಾ ತರಬೇತಿ, ಚರ್ಮಕ್ಕೆ ಸಂಬಂಧಿಸಿದ ವಿದ್ಯಾ, ವೈದ್ಯಕೀಯ ವಿಭಾಗ ಆರಿಸಿಕೊಳ್ಳುವುದು ಉತ್ತಮ. ಕುಂಭರಾಶಿಯವರಿಗೆ ಜರ್ನಲಿಸಂ, ಲೈಬ್ರರಿಯನ್, ಸೈನಿಕ, ರಕ್ಷಣಾ ವಿಭಾಗ, ಕಲಾ ವಿಭಾಗ, ಸಂಶೋಧನೆ, ಶಿಕ್ಷಣ ಕ್ಷೇತ್ರ ಉತ್ತಮವೆನಿಸುತ್ತದೆ. ಮೀನರಾಶಿಯವರಿಗೆ ಕೊನೆಯದಾಗಿ ಮೀನರಾಶಿಯವರಿಗೆ ಉಪನ್ಯಾಸ ಶಿಕ್ಷಣ, ಸಿನಿಮಾ, ಹೋಟೆಲ್ ಮ್ಯಾನೇಜ್ಮೆಂಟ್, ಮೆಡಿಕಲ್, ಇಂಜಿನಿಯರಿಂಗ್, ಸಾಫ್ಟ್ವೇರ್, ಈವೆಂಟ್ ಮ್ಯಾನೇಜ್ಮೆಂಟ್, ಡಿಪ್ಲೊಮೋ, ಜರ್ನಲಿಸಂ, ಉಪನ್ಯಾಸ, ವಿದೇಶಿ ಭಾಷೆ ಕಲಿಕೆ, ಡಿಸೈನಿಂಗ್ ವಿಭಾಗದಲ್ಲಿ ಹೆಚ್ಚು ಪರಿಣಿತಿ. ಮೀನರಾಶಿಯವರಿಗೆ ಈ ಆಯ್ಕೆಗಳು ಉತ್ತಮವಾಗಿದೆ. ಈ ರಾಶಿಗಳ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಬೇಡಿ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.